ಈಗ ಒಂದು ಹೆಣ್ಣು ಮತ್ತು ಒಂದು ಗಂಡು ಕೇರೆ ಹಾವುಗಳು ಮಿಲನ ಆಗ್ತಾ ಇವೆ. ಮಾಮೂಲಾಗಿ ಮಿಲನ ಆಗುವ ರೀತಿ ಈ ರೀತಿ ಇರ್ತದೆ. ಸಾಮಾನ್ಯವಾಗಿ ಜನ ನೋಡುವಂತದ್ದು ಈ ಗದ್ದೆಯಲ್ಲಿ ಅಂಗಳದಲ್ಲೆಲ್ಲ ಈ ತರ ಆಗಿರ್ತದಲ್ಲ, ಇದು ಯಾವತ್ತು ಮಿಲನ ಅಲ್ಲ. ಇದು ಎರಡು ಗಂಡು ಹಾವುಗಳು ಫೈಟ್ ಮಾಡ್ಕೊಳ್ಳೋದು, ಕದನ ಅಥವಾ ಕಾಂಬ್ಯಾಟ್ ಅಂತ ಹೇಳ್ತಾರೆ. ಮಿಲನ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, ಸ್ವಲ್ಪ ಜಾಗ್ರತೆ ಆಗಿ ನಾನು ತೆಗಿತಾ ಇರ್ತೇನೆ ನೋಡಿ ಇಲ್ಲಿ. ಈಗ ನೋಡಿ, ಈಗ ಎರಡು ಒಟ್ಟಿಗೆ ಒಂದು ಹೆಣ್ಣು ಒಂದು ಗಂಡು ನೋಡಿ, ದೊಡ್ಡದು ಹೆಣ್ಣು ದೊಡ್ಡದು ಗಂಡು ಚಿಕ್ಕದು ನೋಡಿ. ಓ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಆಗಿದೆ. ಬರ್ಲಿ 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 ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಅವಿನಾಶ್ ಕಮಾನ್ ಓ ಇಲ್ಲಿ ಇದು ಮೇಟ್. ಓ ಇಲ್ಲಿ ಲಾಕ್ ಆಗಿದೆ ನೋಡಿ, ಕಾಣ್ತಾ ಇದೆಯಾ ನೋಡಿ. ಇದು ಎರಡು ಗಂಡು ಹೆಣ್ಣು ಲಾಕ್ ಆಗಿದೆ ನೋಡಿ. ಇಲ್ಲಿ 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 ನೋಡಿ, ಇದು ಆದ್ರೆ ಜನನಾಂಗ ಕ್ಲೋಯಕಾ ನೋಡಿ ನೋಡಿ. ಇದು ನಾನೀಗ ಫೋರ್ಸ್ಲಿ ಇದು ಮಾಡಬೇಕಾಗ್ತದೆ, ಓಪನ್ ಮಾಡಬೇಕಾಗ್ತದೆ. ಎರಡು ಎರಡು ನನ್ನ ಕೈಯಲ್ಲಿದೆ ಈಗ, ನೋಡಿದ್ರಲ್ಲ ನೋಡಿ ಇಲ್ಲಿ ನೋಡಿ ಅವಿನಾಶ್ ನೋಡಿ ಅಡಿ ಅಡಿ ನೋಡಿದ್ರಿ ನೋಡಿ. ಇದು ಗಂಡು ನೋಡಿ, ಇಲ್ಲಿ ಕರೆಕ್ಟ್ ಕಾಣ್ತಾ ಉಂಟಾ? ಲೈಟ್ ಹಾಕಿ ನೋಡಿ 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 ನೋಡಿದ್ರ. ಇದು ಶಿಶ್ನ ನೋಡಿ ನೋಡಿ, ಇದು ವೀರ್ಯಸ್ಖಲನ ಆಯ್ತು ಈಗ. ಇಲ್ಲಿ ಈ ಮನೆಯಲ್ಲಿ ನಡೆದಂತದ್ದು ಒಂದು ಇಡೀ ದಿನದಿಂದ ಮನೆಯವರು ಆ ಮನೆಯ ಒಳಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಒಂದು ಹೆಣ್ಣು ಹಾವು ಅಲ್ಲಿ ಮಾಡಿಗೆ ಬಂದು ಅದೊಂದು ರೀತಿ ಮನೆ ಪಾಳು ಬಿದ್ದ ತರ ಇತ್ತು. ಅಂದ್ರೆ ಅವರು ಸಂಜೆ ಬೆಳಿಗ್ಗೆ ಹೋಗಿ ಸಂಜೆ ಬರುವವರು, ಹಾಗಾಗಿ ಮನೆಯಲ್ಲಿ ತುಂಬಾ ಕಸಗಳನ್ನ ಬಟ್ಟೆಗಳನ್ನ ಅಲ್ಲಿ ರಾಶಿ ಹಾಕಿದ್ದಾರೆ, ಕ್ಲೀನಿಂಗ್ ಮಾಡ್ತಾ ಇಲ್ಲ. ಅದು ಪಾಳು ಬಿದ್ದ ಜಾಗ ಅಂತ ಈ ಕೇರೆ ಹಾವು ಅನ್ಸ್ಕೊಂಡಿದೆ ಹೆಣ್ಣು ಹಾವು. ಆ ಕೋಣೆಗೆ ಬಂದ ನಂತರ ಅಲ್ಲಿ ಫೆರಮೋನ್ ಅನ್ನ ಲೀಕ್ ಮಾಡಿದೆ, ಆ ವಾಸನಾ ದ್ರವ್ಯವನ್ನ ಲೀಕ್ ಮಾಡಿದೆ. ಆ ವಾಸನೆಗೆ ಎರಡು ಗಂಡು ಹಾವುಗಳು ಅಲ್ಲಿಗೆ ಬಂದಿವೆ. ಬಂದು ಒಂದು ಗಂಡು ಹಾವು ಅದು ಆವಾಗ್ಲೇ ಓಡಿಸಿ ಓಡಿ ಹೋಗಿದೆ. ಒಂದು ಬಲಿಷ್ಠ ಗಂಡು ಹೆಣ್ಣನ್ನ ಮಿಲನ ಆಗ್ತಾ ಇದೆ ನೋಡಿ ಆ ವಿಡಿಯೋದಲ್ಲಿ. ಆ ಗಂಡು ಮಿಲನ ಆಗುವಂತದ್ದು ಕ್ರಿಯೆ ಅದು ಸುಮಾರು ಒಂದು ಎರಡು ಎರಡು ಗಂಟೆ ನಡೀತದೆ. ಆದ್ರೆ ಅಲ್ಲಿ ಏನ್ ನಡೀತಾ ಇತ್ತಂದ್ರೆ, ಆ ಮನೆಯವರು ಸಿಕ್ಕಾಪಟ್ಟೆ ಹೆದರಿ ಮಧ್ಯಾಹ್ನದಿಂದ ಕಾಲ್ ಮಾಡ್ತಿದ್ದಾರೆ ನನಗೆ. ನಾನು ಅವರಿಗೆ ಸಮಾಧಾನ ಹೇಳ್ತಾನೆ ಇದ್ದೆ, ಅದು ಹೋಗುತ್ತೆ ಸ್ವಲ್ಪ ತಾಳ್ಕೊಳ್ಳಿ, ಬಂದ್ರೆ ಹೋಗುತ್ತೆ, ಇಲ್ಲಿ ಹುಡುಕಿ ಹುಡುಕಿ ಬಂದಿದ್ದೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಆದ್ರೆ ಮತ್ತೆ ಮತ್ತೆ ಅವ್ರು ಕಾಲ್ ಮಾಡಿದ ನಾನು ತಿಳಿತ ಅಲ್ಲಿ ಏನೋ ಮೇಟ್ ಆಗಿ ಮೇಟ್ ನಡೀತಾ ಇರಬಹುದು ಅಥವಾ ಕಾಂಬ್ಯಾಟ್ ನಡೀತಾ ಇರಬಹುದು ಅಂತ ತಿಳ್ಕೊಂಡು ನಾನು ಅಲ್ಲಿ ಹೋದೆ, ನಮ್ಮ ಟೀಮಿನ ಜೊತೆ ನಾನು ಅಲ್ಲಿ ಹೋದೆ. ಅಲ್ಲಿ ಏನು ನೋಡ್ತಾ ಇರೋದು, ಅದು ಮಿಲನ ಆಗ್ತಾ ಇತ್ತು. ಆದ್ರೆ ಆ ಮಿಲನ ಕ್ರಿಯೆಯನ್ನ ನಾವು ಅನಿವಾರ್ಯವಾಗಿ ಅಲ್ಲಿ ಬಿಡಿಸಬೇಕಾಗ್ತದೆ. ಯಾಕಂದ್ರೆ ಅದು ನಾವು ಅಲ್ಲಿ ಬಿಡಿಸದಿದ್ರೆ ಈಗ ಸುಮಾರು ಎರಡು ಮೂರು ಗಂಟೆ ರಾತ್ರಿಯಲ್ಲಿ ಸುಮಾರು ಒಂದು ಎಂಟು ಗಂಟೆವರೆಗೆ ಆ ಮಿಲನ ಕ್ರಿಯೆ ನಡೀತಾ ಇರಬಹುದು. ಅಲ್ಲಿವರೆಗೆ ಮನೆಯವರು ಯಾರು ಆ ಮಿಲನ ಕ್ರಿಯೆ ನಡೆದ ನಂತರ ಕೂಡ ಅದು ಹೊರಹೋಗುದಿಲ್ಲ, ಹಾವು ಅದೇ ಕೋಣೆಯಲ್ಲಿ ಮಲಗ್ತವೆ. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಮಿಲನ ಕ್ರಿಯೆ ಅದೇ ಜಾಗದಲ್ಲಿ ನಡೆಯುತ್ತೆ. ಈ ಮನೆಯವರು ಖಂಡಿತವಾಗ್ಲು ಆ ಮನೆಯೊಳಗೆ ಯಾರಾದ್ರೂ ಹಾವುಗಳನ್ನು ಇಟ್ಟುಕೊಂಡು ವಾಸ ಮಾಡ್ಲಿಕ್ತಾ ಇರಲಿಲ್ಲ. ಅವರು ನಾನು ಹಿಡಿಯೋದಿಲ್ಲ ಅಂತ ಹೇಳಿ ಹೋದ್ರೆ ಅವ್ರೇನ್ ಮಾಡ್ತಾರೆ, ಆ ಮನೆಯಲ್ಲಿ ವಾಸ ಮಾಡ್ಬೇಕಾಗಿ ಏನಾದ್ರೂ ಕೋಲಿನಿಂದ ತಿವಿದು ಹಿಂಸೆ ಮಾಡ್ತಾರೆ. ಮಿಲನ ಆಗ್ತಾ ಇರುವಂತಹ ಹಾವಿಗೆ ಹಿಂಸೆ ಮಾಡಿದ್ರೆ, ಜನನಾಂಗಕ್ಕೆ ಪೆಟ್ಟಾದ್ರೆ ಅಥವಾ ಹೆಣ್ಣಿಗೆ ಹೊಡೆದು ಬಡ್ದು ನೋವು ಮಾಡಿದ್ರೆ ಅದೊಂದು ಆ ಜೀವಿಗಳನ್ನ ನಾಶ ಮಾಡ್ತಾರನೇ ಆಗಿಬಿಡ್ತದೆ. ಆ ಕಾರಣಕ್ಕೆ ಆ ಜನರಿಂದ ಅದಕ್ಕೆ ಹಾನಿ ಆಗಬಾರದು ಅನ್ನೋ ಉದ್ದೇಶದಿಂದ ಅವುಗಳನ್ನ ಅನಿವಾರ್ಯವಾಗಿ ಬೇರ್ಪಡಿಸಿದೆ ನಾನು. ಆದ್ರೆ ಬೇರ್ಪಡಿಸುವಾಗ ಅಲ್ಲಿ ನಾನು ಬೇರ್ಪಡಿಸುವ ಹೊತ್ತಿಗೆ ವೀರ್ಯಸ್ಖಲನ ಆಗಿದೆ ನೋಡಿ ಗಂಡಿಗೆ ಆಗಿಟ್ಟು. ಆಗದಿದ್ರೆ ಗಂಡಿನ ಜನನಾಂಗ ಇನ್ನೂ ಸೆಟಕೊಂಡು ಮುಳ್ಳಿನ ತರ ಕಾಣ್ತಾ ಇರ್ತದೆ. ಈ ವೀರ್ಯಸ್ಖಲನ ಆದ ನಂತರ ಅಲ್ಲಿಯೇ ಜೋತು ಬೀಳ್ತದೆ. ಅಲ್ಲಿ ವೀರ್ಯಸ್ಖಲನ ಆಗದ ವಿಡಿಯೋ ನೋಡಿರ್ಬೋದು. ಆ ನಂತರ ನಾನು ಅದನ್ನ ಎರಡು ಹಾವುಗಳನ್ನು ಹಿಡಿದು ಹೊರಗೆ ತಂದು ಒಂದು ದಿನ ಮನೆಯಲ್ಲಿಟ್ಟು ಮರುದಿವಸ ಅವುಗಳಿಗೆ ಬೇಕಾದಂತ ಒಳ್ಳೆ ಜಾಗಕ್ಕೆ ಮತ್ತೆ ಮೇಟಾಗುವಂತ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಗಂಡು ಹೆಣ್ಣನ್ನು ಒಟ್ಟಿಗೆ ನಾನು ರಿಲೀಸ್ ಮಾಡಿ ಬಿಟ್ಟಿದ್ದೇನೆ. ಅದೊಂದು ಪ್ರಕೃತಿ ನಿಯಮ. ತುಂಬಾ ಕಡೆಗಳಲ್ಲಿ ಒಂದು ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಏನಿದೆ ಅಂದ್ರೆ, ಎರಡು ಹಾವುಗಳು ಈ ರೀತಿ ಬೆಣೆ ಸುತ್ತಕೊಳ್ತವೆ ಅಂಗಳದಲ್ಲಿ ಆಗ್ಲಿ ಗದ್ದೆಯಲ್ಲಿ ಆಗ್ಲಿ ತೋಟ ಮೈದಾನದಲ್ಲಿ ಆಗ್ಲಿ, ಈ ರೀತಿ ಗಂಟೆ ಕಟ್ಲೆ ಸುತ್ತಕೊಂಡು ಬಿಗಿಯಾಗಿ ಸುತ್ತಕೊಳ್ಳೋದು, ನೆಲಕ್ಕೆ ಬೀಳೋದು, ಮತ್ತೆ ಹೇಳೋದು, ಈ ರೀತಿಯ ಒಂದು ರೀತಿಯ ಕ್ರಿಯೆ ನಡೆಯುತ್ತೆ. ಇದನ್ನ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ಒಂದು ಹೆಣ್ಣು ಗಂಡು ಮಿಲನ ಆಗುವಂತ ಕ್ರಿಯೆ, ಇದನ್ನ ನೋಡಬಾರದು, ಇದು ಮಹಾಪಾಪ, ಅದಕ್ಕೆ ಶಾಂತಿಗಳನ್ನ ಮಾಡಿಸಬೇಕು, ಬೇರೆ ಬೇರೆ ಆಚರಣೆಗಳನ್ನ ಮಾಡಿಸಬೇಕಾಗ್ತದೆ ಅಂತ ದೋಷ ಬರುತ್ತೆ ಅಂತ ಒಂದು ನಂಬಿಕೆ ಎಲ್ಲ ಸಾಮಾನ್ಯ ಸಾಕಷ್ಟು ಕಡೆಗಳಲ್ಲಿ ಇದೆ. ಆದ್ರೆ ಇದು ತಪ್ಪು. ಇದು ಏನ್ ನಡೀತಾ ಇದೆ ಅಂದ್ರೆ, ಈ ರೀತಿ ಎಲ್ಲಾದರೂ ಗದ್ದೆಗಳಲ್ಲಿ ಬೇರೆ ಕಡೆ ಜಾಗದಲ್ಲಿ ಈ ರೀತಿ ಎರಡು ಹಾವುಗಳು ಸುತ್ತಿಕೊಂಡಿರುವಂತದನ್ನ ಬೆಣೆ ಸುತ್ತಿಕೊಂಡಿರುವಂತದನ್ನ ಕಂಡ್ರೆ ಯಾರೂ ಭಯ ಪಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅದು ಎರಡು ಗಂಡು ಹಾವುಗಳು ಕದನ ಮಾಡ್ತಾ ಇರ್ತವೆ ಫೈಟ್. ಒಂದು ಗಂಡು ಹಾವು ಇರುವ ಪ್ರದೇಶಕ್ಕೆ ಒಂದು ಟೆರಿಟರಿಗೆ ಇನ್ನೊಂದು ಗಂಡು ಹಾವು ಅಕ್ರಮ ಪ್ರವೇಶ ಮಾಡಿದಾಗ ಇರುವಂತ ಗಂಡು ಅದರ ಜೊತೆ ಕದನಕ್ಕಿಳಿಯುತ್ತೆ. ಕದನದ ನಂತರ ಯಾವುದು ಆ ಕದನದಲ್ಲಿ ಆ ರೀತಿಯ ಶರೀರದ ಬಿಗಿತದಲ್ಲಿ ಯಾವುದು ಸುಸ್ತಾಗುತ್ತೆ ಅದು ಆ ಜಾಗವನ್ನು ಬಿಟ್ಟು ಅಥವಾ ಆ ಟೆರಿಟರಿಯನ್ನು ಬಿಟ್ಟು ಹೊರಗೆ ಹೋಗ್ಬಿಡುತ್ತೆ.
ಒಂದು ಕಾರಣಕ್ಕೆ ಈ ಕಾರಣ ನಡೆಯುತ್ತೆ. ಇನ್ನೊಂದು ಕಾರಣ ಆ ಪ್ರದೇಶದಲ್ಲಿ ಒಂದು ಹೆಣ್ಣು ಆವಿದ್ರೆ ಅದು ಬೆದೆಗೆ ತಯಾರಾಗಿದ್ರೆ ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆಗೆ ತಯಾರಾಗಿದ್ರೆ ಅದು ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನ ಸ್ರವಿಸ್ತದೆ. ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಬೇಕಾದಂತ ಒಂದು ವಾಸನೆಯನ್ನ ಸ್ರವಿಸಿ ಗಂಡುಗಳನ್ನ ಆಕರ್ಷಣೆ ಮಾಡ್ತದೆ, ಗಂಡು ಹಾವುಗಳನ್ನ. ಆ ಸಂದರ್ಭದಲ್ಲಿ ಎರಡು ಮೂರು ಗಂಡು ಹಾವುಗಳು ಅಲ್ಲಿಗೆ ಬರ್ತವೆ. ಬಂದ ಗಂಡು ಹಾವುಗಳ ನಡುವೆ ಶರೀರದ ಕದನ ನಡೆಯುತ್ತೆ. ಆ ಕದನದಲ್ಲಿ ಯಾವುದು ಗೆಲ್ಲುತ್ತೆ ಅದು ಹೆಣ್ಣನ್ನ ಮೇಟಾಗುತ್ತೆ. ಮೇಟಾದ ನಂತರ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ನಡೀಬಹುದು ಅಥವಾ ಎರಡು ಮೂರು ದಿನ ನಡೀಬಹುದು. ಈ ಕ್ರಿಯೆ ನಡೆಯುತ್ತೆ.